ಎರಡನೇ ನ್ಯೂಸ್ ಏನಿದೆ? ಎಸ್, ಮುಂದಿನ ನ್ಯೂಸ್ ಹೋಗೋದಾದ್ರೆ ನಿನ್ನೆ ಅಷ್ಟೇ ನಾವು ಡಿ ಕೆ ಶಿವಕುಮಾರ್ ಅವರ ಪ್ರೆಸ್ ಮೀಟ್ ಅನ್ನು ನೋಡಿದ್ವಿ. ಆ ಪ್ರೆಸ್ ಮೀಟ್ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ವಲಸಿಗರು ಏನು ಕಾಂಗ್ರೆಸ್ನಿಂದ ವಲಸೆ ಹೋಗಿದ್ದಾರೆ ಬೇರೆ ಪಕ್ಷಗಳಿಗೆ, ಎಸ್ಪೆಷಲಿ ಬಿ ಜೆ ಪಿಗೆ, ಅವರು ಮತ್ತೆ ಕಾಂಗ್ರೆಸ್ಗೆ ಅರ್ಜಿಯನ್ನು ಹಾಕಬಹುದು, ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು. ಸೊ ಬಂದು ಅರ್ಜಿ ಹಾಕಿದ್ರೆ ಅವ್ರಿಗೆ ಟಿಕೆಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಾ ಬೇಡವಂತ ಪಕ್ಷ ನಿರ್ಧಾರ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು. ಎಸ್, ಅದಕ್ಕೆ ಸಂಬಂಧಪಟ್ಟಂತೆ ಯೋಗೀಶ್, ತುಂಬ ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಬೆಳಗ್ಗೆಯಿಂದ ಅದೇ ನ್ಯೂಸು, ಡಿ ಕೆ ಶಿವಕುಮಾರ್ ವಲಸಿಗರಿಗೆ ಆಹ್ವಾನ ಕೊಟ್ಟರು ಮತ್ತೆ ಕಾಂಗ್ರೆಸ್ಗೆ ಬನ್ನಿ ಅಂತ. ಸೊ ಕೆಲವರು ವಲಸಿಗರು ರಿಯಾಕ್ಟ್ ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಈ ಹಿಂದೆ ಬಿ ಜೆ ಪಿಗೆ ಹೋದಾಗ ಸೆಷನಲ್ಲಿ ಮಾತಾಡಿದರು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಸೆಷನಲ್ಲಿ ಮಾತಾಡಿದರು. ಏನೋ ಯಾವುದೇ ಕಾರಣಕ್ಕೂ ಅವರನ್ನು ವಾಪಸ್ ಪಕ್ಷಕ್ಕೆ ಕರ್ಕೊಳ್ಳೋದಿಲ್ಲ, ಕೂಗಾಡಿದ್ರು. ಈಗ ಹೆಂಗೆ ಆಹ್ವಾನ ಮಾಡ್ತಾರೆ? ನಾವು ಬಿಜೆಪಿಯಲ್ಲಿ ಆರಾಮಾಗಿದ್ದೀವಿ, ಮಂತ್ರಿ ಆಗಿದ್ದೀವಿ, ಹೋಗಲ್ಲ ಅನ್ನೋ ಮಾತನಾಡಿದ್ರು. ರಾಮನಗರದಲ್ಲಿ ಅಶ್ವತ್ಥನಾರಾಯಣ ಮಾತಾಡಿದ್ದಾರೆ, ಆಮೇಲೆ ಬಿಜೆಪಿ ಕಚೇರಿಯಲ್ಲಿ ಎಂ ಎಲ್ ಸಿ ರವಿಕುಮಾರ್ ಮಾತಾಡಿದ್ದಾರೆ, ಸಚಿವ ಆರ್ ಅಶೋಕ್ ಮಾತಾಡಿದ್ರು. ಎಲ್ಲರೂ ಕೂಡ ಟಾರ್ಗೆಟ್ ಡಿ ಕೆ ಶಿವಕುಮಾರ್, ಹೇಗೆ ಅವರು ಆಹ್ವಾನ ಮಾಡ್ತಾರೆ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಮುಳುಗೋ ಹಡಗು. ಆಯಾ ಕಾಂಗ್ರೆಸ್ನ ಪ್ರಮುಖ ನಾಯಕರು ಗುಲಾಂ ನಬಿ ಆಜಾದ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೆಲ್ಲ ಕಾಂಗ್ರೆಸ್ ಬಿಟ್ಟು ಹೋಗ್ತಾ ಇದ್ದಾರೆ. ಗೋವಾದಲ್ಲಿ 8 ಜನ ಶಾಸಕರು ಬಂದು ಬಿ ಜೆ ಪಿ ಜಾಯ್ನ್ ಆದರು, ಅಲ್ಲಿ ರಾಜಸ್ಥಾನದಲ್ಲಿ ಪಕ್ಷ ಇಬ್ಬಾಗ ಆಗ್ತಾ ಇದೆ. ಈ ರೀತಿಯಾಗಿ ಕಾಂಗ್ರೆಸ್ಗೆ ಒಂದು ನೆಲೆ ಇಲ್ಲ. ಸೊ ಬಿಜೆಪಿ ಹೇಗೆ ಹೋಗ್ತಾರೆ ಅನ್ನೋ ಒಂದು ವಾಗ್ದಾಳಿಯನ್ನು ಮಾಡೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅಶ್ವತ್ಥನಾರಾಯಣ ಮತ್ತೆ ಅಶೋಕ್ ಅವರು. ಸೊ ಅಂದ್ರೆ ನಾವ್ಯಾರು ಹೋಗಲ್ಲ, ಡಿ ಕೆ ಶಿ ವ್ಯರ್ಥ ಪ್ರಯತ್ನ ಮಾಡ್ತಾ ಇದಾರೆ ಅನ್ನೋ ಒಂದು ವಾಗ್ದಾಳಿಯನ್ನ ಎಲ್ಲರೂ ಕೂಡ ಮಾಡಿದ್ದಾರೆ. ಇವತ್ತು ಒಂದು ಅಚ್ಚರಿಯ ಸಂಗತಿ ಅಂದ್ರೆ ಬಿಜೆಪಿ ಯಾರಿಗೂ ತಿಳಿಯದಂತೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತನ್ನ ಆಪರೇಷನ್ ಅನ್ನ ಬಹಿರಂಗ ಪಡಿಸುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ನಿನ್ನೆ ಮಾಡಿದಂತ ಪ್ರೆಸ್ ಮೀಟ್ ಅಲ್ಲಿ ಒಂದ್ ಕಡೆ ಯಾರು ಬೇಕಾದ್ರೆ ಅರ್ಜಿ ಹಾಕ್ಬೋದು, ಅಲ್ಲದೆ 1 ಲಕ್ಷ ಬಾಂಡ್ ಅನ್ನ ಕೂಡ ಕೊಡಬೇಕು, ಹಣವನ್ನ ನೀಡಬೇಕು ಅಂತ ಹೇಳ್ತಾ ಬಂದ್ರು. ಯಾಕೆಂದ್ರೆ ಎಲೆಕ್ಷನ್ ಖರ್ಚಿಗೆ ಒಂದಷ್ಟು ಹಣ ಬೇಕಾಗುತ್ತೆ ಅಂತ. ಇದೀಗ ಪಕ್ಷವನ್ನ ಬಿಟ್ಟು ಬಾಂಬೆ ಬಾಯ್ಸ್ ಟೀಮ್ ಸೇರ್ಕೊಂಡು ಯಾರೆಲ್ಲ ಬಿಜೆಪಿಗೆ ಹೋದ್ರು ಅವರಿಗೆ ಯಾರು ಬೇಕಾದ್ರೂ ಮತ್ತೆ ಪಕ್ಷಕ್ಕೆ ಬರಬಹುದು ಅನ್ನೋ ಬಹಿರಂಗ ಆಹ್ವಾನ ಕೊಟ್ಟಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಮೇಲ್ನೋಟಕ್ಕೆ ತಮಾಷೆ ಅಂದ್ರೂ ಕೂಡ ಡಿ ಕೆ ಶಿ ಲೆಕ್ಕಾಚಾರವನ್ನು ಅಷ್ಟು ಸುಲಭವಾಗಿ ಕಡೆಗಣಿಸೋಕಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಬಳ್ಳಾರಿಯಲ್ಲಿ ಒಬ್ಬ ಮಾಜಿ ಎಂಎಲ್ಎ ಕಾಂಗ್ರೆಸ್ಗೆ ಮತ್ತೆ ಬಂದಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಅಥವಾ ಸಿದ್ದರಾಮಯ್ಯ ಸ್ಟ್ರಾಟಜಿ ಏನಿರ್ಬೋದು? ಸಿ, ಎಲೆಕ್ಷನ್ ಟೈಮಲ್ಲಿ ಯಾರು ಪಕ್ಷ ಬಿಡುವುದು, ಪಕ್ಷ ಜಾಯಿನ್ ಆಗೋದು ಕಾಮನ್ನು. ಸೊ ಯಾಕೆ ಈ ನಿನ್ನೆಯಿಂದ ಯಾಕೆ ಜಾಸ್ತಿ ಚರ್ಚೆ ಆಗ್ತಿದೆ ಅಂದರೆ, ಒಂದು ಎಂ ಟಿ ಬಿ ನಾಗರಾಜ್ ಮತ್ತೆ ಕಾಂಗ್ರೆಸ್ ಬರ್ತಾರೆ ಅನ್ನೋ ಒಂದು ವದಂತ ಇತ್ತು, ಚರ್ಚೆ ಇತ್ತು ರಾಜಕೀಯ ವಲಯದಲ್ಲಿ. ಆ ಚರ್ಚೆ ಆಗ್ತಾ ಇತ್ತು, ಅದರ ಬೆನ್ನಲ್ಲೇ ಅವರ ಸಂಬಂಧಿ ಮೇಲೆ ಐಟಿ ರೇಡ್ ಆಯಿತು. ಅದರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನ ಎಂಎಲ್ಎ ಗೋಪಾಲಯ್ಯ ಅವರು ಕೂಡ ಕಾಂಗ್ರೆಸ್ ಬರ್ತಾರಂತೆ. ಇದು ಅಂತೆ ಆಯ್ತಾ, ರಾಜಕೀಯ ವಲಯದಲ್ಲಿ ಏನು ಚರ್ಚೆ ಆಗ್ತಿದೆ ಅದ್ರ ಬಗ್ಗೆ ಇತ್ತು. ಆಮೇಲೆ ಹುಣಸೂರು ವಿಶ್ವನಾಥ್ ಅವರು ಕೂಡ ಮತ್ತೆ ಕಾಂಗ್ರೆಸ್ ಬಾಗಿಲು ಬಡಿತಾ ಇದ್ದಾರೆ, ಯಾಕಂದ್ರೆ ಬಿಜೆಪಿ ಅವ್ರಿಗೆ ಸ್ಥಾನಮಾನ ಇಲ್ಲ, ಎಂಎಲ್ ಸಿ ಆಗಿದ್ದಾರೆ, ಬಟ್ ಅವ್ರನ್ನ ಯಾರು ಕೂಡ ಬಿಜೆಪಿಗರು ಅಂತ ಪರಿಗಣಿಸಲಿಲ್ಲ. ಆಮೇಲೆ ಇದು ಗೋಕಾಕ್ ಎಂಎಲ್ಎ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಿಜೆಪಿಯಲ್ಲಿ ತಿನ್ಕಾಡ್ತಿದ್ದಾರೆ, ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲ. ಯಾಕಂದ್ರೆ ಬೆಳಗಾವಿಯಲ್ಲಿ ಅವ್ರ ಕೋಟೆ, ಅವ್ರು ಬಿಜೆಪಿಗೆ ಹೋದ್ರು ಅವರೇ, ಜೆ ಡಿ ಎಸ್ಗೆ ಹೋದ್ರು ಅವರೇ, ಅವರೇ ಇಂಡಿಪೆಂಡೆಂಟ್ ಬಂದ್ಕೊಂಡ್ರು ಅವ್ರದೇನೆ. ಸೊ ಹಾಗಾಗಿ ಅವ್ರ ನಡೆ ಏನಂತೂ ಗೊತ್ತಾಗ್ತಿಲ್ಲ. ಆಮೇಲೆ ಆರ್ ಶಂಕರ್ ರಾಣೆಬೆನ್ನೂರು ಎಂಎಲ್ಎ ಆಗಿದ್ರು, ಬಟ್ ನಿಂತ್ಕೊಳ್ಳಿಲ್ಲ ಅವರು ಬೈ ಎಲೆಕ್ಷನ್ ಗೆ, ಬಿಜೆಪಿ ಬಿಟ್ಕೊಟ್ರು. ಅವರಿಗೆ ಎಂ ಎಲ್ ಸಿ ಆಗಿದ್ದಾರೆ, ಮಂತ್ರಿನೂ ಇಲ್ಲ, ಕ್ಷೇತ್ರನೂ ಹೋಯ್ತು, ಮಂತ್ರಿನೂ ಹೋಯ್ತು. ಹಾಗಾಗಿ ಅವರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಂದ್ರೆ ಕೆಲವೊಂದಿಷ್ಟು ಗೊಂದಲಗಳು ವಲಸಿಗರಲ್ಲೂ ಕೂಡ ಇದಾವೆ. ಹಾಗಾಗಿ ಆ ವಲಸಿಗರ ಗೊಂದಲಗಳನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಟ್ರೈ ಮಾಡ್ತಾ ಇದೆ. ಸೊ ಇದರಲ್ಲಿ ಇವತ್ತು ಹೇಳಿದ್ದೆ ಫೈನಲ್ ಎಸ್ ಟಿ ಸೋಮಶೇಖರ್ ಬಿಜೆಪಿ ಉಳ್ಕೊಳ್ತಾರ ಗೊತ್ತಿಲ್ಲ, ನಾಳೆ ಚೇಂಜ್ ಆಗ್ಬಹುದು. ರಾಜಕಾರಣದಲ್ಲಿ ಯಾವುದು ಅಸಾಧ್ಯ ಅಲ್ಲ, ಯಾವುದು ನಥಿಂಗ್ ಇಸ್ ಇಂಪಾಸಿಬಲ್ ಅಂತೀವಲ್ಲ, ಆತರ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಇನ್ನು ಇಷ್ಟೇ ವಲಸಿಗರು ಬಿಜೆಪಿಲೇ ಇರ್ತಾರೆ, ಕಾಂಗ್ರೆಸ್ಗೆ ಹೋಗಲ್ಲ ಅನ್ನೋದು ಹೇಳಕ್ ಆಗಲ್ಲ. ಇನ್ನು 6 ತಿಂಗಳ ಟೈಮ್ ಇದೆ. ಯಾಕಂದ್ರೆ ಈ ವಲಸಿಗರು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಅತಿ ಹೆಚ್ಚು ಪ್ರಾಬಲ್ಯವನ್ನ ಹೊಂದಿದ್ದಾರೆ. ಅವರು ಯಾವ ಪಕ್ಷದಲ್ಲಿದ್ರು ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗಿದೆ. ಮುನರತ್ನ ಆಗಿರ್ಬೋದು, ಬೈರತಿ ಬಸವರಾಜ್ ಆಗಿರ್ಬೋದು, ಅಥವಾ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಆಮೇಲೆ ನಾರಾಯಣಗೌಡರು ಕೆ ಆರ್ ಪೇಟೆ ನಾರಾಯಣಗೌಡರು ಆಗಿರ್ಬೋದು. ಸೊ ಹೀಗೆ ಮುನಿರತ್ನ ಸೋಮಶೇಖರ್ ಎಲ್ಲರೂ ನಾಯಕರು ಕೂಡ ಅವರು ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಮಟ್ಟದ ಹಿಡಿತವನ್ನು ಹೊಂದಿದ್ದಾರೆ. ಅವ್ರಿಗೆ ಅಪೋಸಿಟ್ ಕ್ಯಾಂಡಿಡೇಟ್ ಕೊರತೆ ಇದೆ. ಹಾಗಾಗಿ ಕಾಂಗ್ರೆಸ್ ಕೂಡ ಅದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದೆ. ಬನ್ರಪ್ಪ ಸಾಕಲೇನೋಗ್ಲಿ, ಪಕ್ಷ ಬಿಟ್ಟೋಗಿದ್ರಿ, ಸರ್ಕಾರ ಬಿದ್ದೋಯ್ತು, 3 ವರ್ಷ ಆಗೋಯ್ತು, ಇನ್ನು 6 ತಿಂಗಳ ಎಲೆಕ್ಷನ್ ಇದೆ, ಬಂದು ವಾಪಸ್ ಪಕ್ಷಕ್ಕೆ ಬನ್ನಿ, ನಮಗೂ ಹೆಲ್ಪ್ ಮಾಡಿ. ಅಂದ್ರೆ ಅವ್ರು ಬಂದ್ರೆ ಒಂದು 10 ಸ್ಥಾನ ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಎಲ್ಲವೂ ಒಂದು ಪ್ಲಾನ್ ನಡೀತಾ ಇದೆ, ನೋಡೋಣ ಏನಾಗುತ್ತೆ ಎಲೆಕ್ಷನ್ ಅಲ್ಲಿ ಮುಂದೆ ಅಂತ. ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಅವರು ಕರೆ ಕೊಟ್ಟಿದ್ರು, ಆಹ್ವಾನ ಕೊಟ್ಟಿದ್ರು. ಯಾರು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗಿದ್ರು
ಅವರು ಮತ್ತೆ ಬಿಜೆಪಿಯನ್ನು ಬಿಟ್ಟು ಅಥವಾ ಜೆ ಡಿ ಎಸ್ ಅನ್ನು ಬಿಟ್ಟು ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗೋದಾದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂಥೇಳಿ. ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ಏನೇ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಉಲ್ಟಾ ಕಾರ್ಯ ಇಮ್ಮಿಡಿಯೇಟ್ ಆಗುತ್ತೆ ಅಂತೇಳಿ ನಾವು ನೀವು ಎಲ್ಲರೂ ಕೂಡ ಭಾವಿಸಿಬಿಡ್ಬೋದು. ಮತ್ತೆ ಯಾವ ಕಾರಣಕ್ಕೂ ವಾಪಸ್ ಹೋಗ್ತಕ್ಕಂಥ ಪ್ರಮೇಯ ಕಾಣ್ತಾ ಇಲ್ಲ. ಸಹಕಾರ ಸಚಿವನಾಗಿ ಶಾಸಕನಾಗಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸರ್ಕಾರಕ್ಕೆ ಪಕ್ಷಕ್ಕೆ ಗಮನದಲ್ಲಿದೆ. ಆದ್ದರಿಂದ ಯಾರೇ ಆಹ್ವಾನ ಮಾಡಿದ್ರು, ಯಾಕೆಂದರೆ ನಾವು ಪಾರ್ಟಿ ಬಿಟ್ಟು ಹೋದಾಗ ಆಕಾಶ ಮೇಲೆ ಕೆಳಗಡೆ ಬಂದ್ರೂ ಕೂಡ ಸೇರಿಸ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಅಸೆಂಬ್ಲಿಯಲ್ಲೂ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ. ಅದರಿಂದ ಮತ್ತೆ ಹೋಗ್ತಕ್ಕಂಥ ಪ್ರಮೇಯ ಇಲ್ಲ, ಹೋಗೋದು ಇಲ್ಲ. ನಮಸ್ಕಾರ.